सुब्रह्मण्य स्थानिक ब्राह्मण सभा बेल्तंगडी इवरिंद सांस्कृतिक कार्यक्रम नडेयलिक्किदे। त्रिमूर्तिगळाद ब्रह्म विष्णु महेश्वरल्लि ब्रह्म सृष्टिकर्तनादरे महेश्वर लयकर्त आदरे विष्णु ई ब्रह्मांडवन्न पालिसुवनागिद्दाने। ಹುಟ್ಟಿದ ಪ್ರತಿಯೊಂದು ಜೀವಿಯು ಬದುಕುವ ಹಕ್ಕನ್ನು ಪಡೆದೇ ಭೂಮಿಗೆ ಬಂದಿರುತ್ತದೆ। ಪ್ರವರರು ಸಾಮಾನ್ಯ ಜೀವಿಗಳ ಬದುಕನ್ನು ನಾಶ ಮಾಡಲು ಹೊರಟಾಗ ಮಹಾವಿಷ್ಣುವು ದುಷ್ಟರ ನಿವಾರಣೆಗೆ ಶಿಷ್ಟರ ಸಂರಕ್ಷಣೆಗಾಗಿ 10 ಅವತಾರಗಳನ್ನು ತಾಳಿ ಭೂಮಿಯಲ್ಲಿ ಅವತರಿಸಿದ್ದಾನೆ। ಅದೇ ದಶಾವತಾರ। ಸ್ವತಃ ಮನುವು ವೇದಗಳನ್ನು ಪ್ರಾಣಿಗಳನ್ನು ಸಸ್ಯ ಬೀಜಗಳನ್ನು ಸಂರಕ್ಷಿಸಲು ದೊಡ್ಡ ಹಡಗಿನಲ್ಲಿ ತುಂಬಿಕೊಂಡು ಹೋಗುತ್ತಿರುವಾಗ ಪ್ರಪಂಚವನ್ನು ರಕ್ಷಿಸುವ ದೃಷ್ಟಿಯಿಂದ ಮಹಾವಿಷ್ಣುವು ಮತ್ಸ್ಯಾವತಾರವನ್ನು ತಾಳಿ ಆ ಹಡಗನ್ನು ಪ್ರವಾಹದಲ್ಲಿ ಕೊಚ್ಚಿ ಹೋಗದಂತೆ ತಡೆಯುತ್ತಾನೆ। ಅಂತೆಯೇ ಹಯಗ್ರೀವನೆಂಬ ರಾಕ್ಷಸನು ಹಡಗಿನಲ್ಲಿದ್ದ ವೇದಗಳನ್ನು ಕದ್ದೊಯ್ದು ಸಮುದ್ರದ ತಳದಲ್ಲಿ ಬಚ್ಚಿಟ್ಟ ಸಂದರ್ಭದಲ್ಲಿ ಮತ್ಸ್ಯಾವತಾರದಲ್ಲಿದ್ದ ವಿಷ್ಣುವು ರಾಕ್ಷಸನನ್ನ ಸಂಹಾರ ಮಾಡಿ ವೇದವನ್ನು ಕಾಪಾಡುತ್ತಾನೆ। ಶಕ್ತಿಯು ದಿನೇ ದಿನೇ ಕುಂದುತ್ತಿದ್ದ ಸಂದರ್ಭದಲ್ಲಿ ಅಸುರರು ಪ್ರಬಲರಾಗಿ ಬೆಳೆಯುತ್ತಿದ್ದರು। ಆಗ ಮಹಾವಿಷ್ಣುವು ದೇವತೆಗಳಿಗೆ ಅಮರತ್ವವನ್ನು ಪಡೆಯುವ ಅಮೃತವನ್ನ ಸಮುದ್ರದಿಂದ ಮಥನ ಮಾಡಿ ಪಡೆದುಕೊಳ್ಳುವಂತೆ ಸೂಚಿಸುತ್ತಾನೆ। ಅದರಂತೆ ರಾಕ್ಷಸರು ದೇವತೆಗಳು ಮಂದಾರ ಪರ್ವತವನ್ನ ಕುಡುಗೋಲಾಗಿಯೂ ವಾಸುಕಿಯನ್ನ ಹಗ್ಗದಂತೆಯೂ ಬಳಸಿ ಸಾಗರವನ್ನ ಮತಿಸುತ್ತಾರೆ। ಆಗ ಮಂದಾರ ಪರ್ವತವು ಸಮುದ್ರದಲ್ಲಿ ಮುಳುಗುವ ಸಂದರ್ಭದಲ್ಲಿ ವಿಷ್ಣುವು ಕೂರ್ಮಾವತಾರವನ್ನ ತಾಳಿ ಬಂದು ಪರ್ವತಕ್ಕೆ ಆಸರಿಯಾಗಿ ನಿಂತು ಮತಿಸಲು ಸಹಕರಿಸುತ್ತಾನೆ। ಅಮೃತ ತುರಿಯುವ ಸಂದರ್ಭದಲ್ಲಿ ಮೋಹಿನಿಯಾಗಿ ಅವತರಿಸಿ ಅಮೃತವು ದೇವತೆಗಳಿಗೆ ತುರಿಯುವಂತೆ ಮಾಡುತ್ತಾನೆ।
ಸುಂದರಿತ ಧಣ ಧಣತ ಝಣ ಝಣತ ಧಿಮಿ ಧಿಮಿತ ಕಡಗದರಿಗಡಂತಕ ಧಣಂ ಧಣ ಧಣತ ಕುಂದರಿತ ಧಣ ಧಣತ ಝಣ ಝಣತ ಧಿಮಿ ಧಿಮಿತ ಕಡಗದರಿಗಡಂತಕ ಧಣಂ ಧಣ ಧಣತ ಕುಂದರಿತ ತಕ ಧಣಂ ಧಣ ಧಣತ ಕುಂದರಿತ ತದ್ಧಣಂ ಧಣ ಧಣತ ಕುಂದರಿತ ಕಧಣಂ ಧಣ ಧಣತ ಕುಂದರಿತ ಧಣಂ ತಧಣ ತಜ್ಜಣುಂ ತಜಣು ತದ್ಧಿಮಿಂ ತದಿಮಿರ ಕಿಣಂ ತದಿಕ ತದ್ಧಣಂ ತತಜ್ಜಣುಂ ತದ್ಧಿಮಿಂ ತದಕ್ಕಿಣಂ ತದಣಂ ತಜಣುಂ ತದಿಮಿಂ ತಕಿಣಂ ತದಣ ತತ ದುಷ್ಟರಾಕ್ಷಸನು ಭೂಮಿಯನ್ನ ಚಾಪಿಯಂತೆ ಸುತ್ತಿ ಸಮುದ್ರದ ತಳದಲ್ಲಿದ್ದ ತನ್ನ ನಿವಾಸದಲ್ಲಿ ಬಚ್ಚಿಡುತ್ತಾನೆ. ಆಗ ಮಹಾವಿಷ್ಣುವು ವರಹ ರೂಪವನ್ನ ತಾಳಿ ಯುದ್ಧವನ್ನು ಮಾಡಿ ತನ್ನ ಕೋರೆಗಳಿಂದ ಭೂಮಿಯನ್ನ ಮೇಲೆ ತಂದು ಯಥಾಸ್ಥಾನದಲ್ಲಿ ಪ್ರತಿಷ್ಠಾಪಿಸುತ್ತಾನೆ. ವರಾಹ ರೂಪಂ ದೈವವರೀಕಂ ವರಾಹ ರೂಪಂ ದೈವವರೀಕಂ ವರಸ್ಮಿತವದನಂ ವಜ್ರದಂತದರ ರಕ್ಷಾಕವಚಂ ಸಿಂಹಾವತಾರ. ರಾಕ್ಷಸನಾದ ಹಿರಣ್ಯಕಶಿಪು ದೇವತೆಗಳನ್ನ ಭೂಲೋಕದ ಜನರನ್ನ ಹಿಂಸಿಸುತ್ತಿದ್ದ. ಮನುಷ್ಯ ಮೃಗ ದೇವ ದಾನವರಿಂದ ಯಾವುದೇ ಆಯುಧದಿಂದ ಹಾಗೂ ಹಗಲಾಗಲಿ ರಾತ್ರಿಯಾಗಲಿ ಯಾವ ಸಮಯದಲ್ಲಿಯೂ ಸಾವು ಬರಬಾರದೆಂದು ವರ ಪಡೆದಿದ್ದ. ಆದ್ದರಿಂದ ಈ ದುಷ್ಟ ರಾಕ್ಷಸನ ಉಪಟಳವು ಜಾಸ್ತಿ ಆದಾಗ ಮಹಾವಿಷ್ಣುವು ನರಸಿಂಹನಾಗಿ ಅವತಾರವನ್ನ ತಾಳಿ ಭೂಮಿಗೆ ಬಂದು ಆತನ ಸಂಹಾರ ಮಾಡುತ್ತಾನೆ. ಚರಾಚರ ವಸ್ತುಗಳಲ್ಲಿ ಅನುರೇಣು ತನ ಕಾಷ್ಟಗಳೆಲ್ಲದರಲ್ಲೂ ಇರುವನು ಈ ಭೂಮಿಯಲ್ಲಿ ಆಕಾಶದಲ್ಲಿ ಅಲ್ಲಿಯೂ ಇದ್ದಾನೆ ಬೆಂಕಿಯಲ್ಲಿ ಅಲ್ಲಿಯೂ ಇದ್ದಾನೆ ನೀರಿನಲ್ಲಿ ಅಲ್ಲಿಯೂ ಇದ್ದಾನೆ ಗಾಳಿಯಲ್ಲಿ ಅಲ್ಲಿಯೂ ಇದ್ದಾನೆ ನನ್ನಲ್ಲಿ ನಿನ್ನಲ್ಲಿಯೂ ಇದ್ದಾನೆ ನಿನ್ನಲ್ಲಿ ನನ್ನಲ್ಲಿಯೂ ಇದ್ದಾನೆ ನಿನ್ನಲ್ಲಿದ್ದರೂ ಇರಬಹುದು ನಿನ್ನಲ್ಲಿದ್ದರೂ ಇರಬಹುದು ಈ ಅರಮನೆಯಲ್ಲಿರುವನು ಇರುವನು ಎಲ್ಲಿ 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 ನೋಡಬೇಕೆಂದರೆ ಅಲ್ಲಿ ಎಲ್ಲಿ ನೋಡಬೇಕೆಂದರೆ ಅಲ್ಲಿ ಎಲ್ಲಿ ನೋಡಬೇಕೆಂದರೆ ಅಲ್ಲಿ ಈ ಕಂಬದಲ್ಲಿರುವನೇ ಅಲ್ಲಿಯೂ ಇದ್ದ ಈ ಕಂಬದಲ್ಲಿರುವನೇ ಅಲ್ಲಿಯೂ ಇದ್ದ ಈ ಕಂಬದಲ್ಲಿ ಈ ಕಂಬದಲ್ಲಿ ಅಲ್ಲಿಯೂ ಇದ್ದ ಅಲ್ಲಿ ಅಲ್ಲಿಯೂ ಇದ್ದ ಆ ಕಂಬದಲ್ಲಿ ಅಲ್ಲಿಯೂ ಇದ್ದ ಈ ಕಂಬದಲ್ಲಿ ಅಲ್ಲಿಯೂ ಇದ್ದ ಅಲ್ಲಿಯೂ ಇದ್ದಾನೆ Thank you.
ಬಲಿ ಮಹಾರಾಜನು ದೈತ್ಯ ಚಕ್ರವರ್ತಿ. ಆತನು ತನ್ನ ದುಷ್ಟತನ ಹಾಗೂ ಪರಾಕ್ರಮದಿಂದ ಮೂರು ಲೋಕಗಳನ್ನು ಗೆದ್ದು ದೇವತೆಗಳಿಗೆ ಜಾಗವೇ ಇಲ್ಲದಂತೆ ಮಾಡುತ್ತಾನೆ. ಆಗ ಮಹಾವಿಷ್ಣುವು ಕಶ್ಯಪ ಹಾಗೂ ಅತಿಥಿಯರ ಮಗನಾಗಿ ಭೂಲೋಕದಲ್ಲಿ ವಾಮನಾವತಾರದಲ್ಲಿ ಹುಟ್ಟಿ ದಾನಶೂರನಾದ ಬಲಿ ಚಕ್ರವರ್ತಿಯಲ್ಲಿಗೆ ಬಂದು ತನ್ನ ಮೂರು ಹೆಜ್ಜೆಗಳಷ್ಟು ಅಗಲವಾದ ಜಾಗವನ್ನ ದಾನವಾಗಿ ಕೇಳುತ್ತಾನೆ. ಆಗ ಬಲಿಯು ಒಪ್ಪಿಕೊಳ್ಳುತ್ತಾನೆ. ಆಗ ವಾಮನನು ದೈತ್ಯ ರೂಪವನ್ನ ತಾಳಿ ಒಂದು ಹೆಜ್ಜೆ ಭೂಮಿಯ ಮೇಲೂ ಒಂದು ಹೆಜ್ಜೆ ಆಕಾಶದ ಮೇಲೂ ಇಟ್ಟು ಇನ್ನೊಂದು ಹೆಜ್ಜೆ ಎಲ್ಲಿಡಬೇಕೆಂದು ಕೇಳಿದಾಗ ಬಲಿಯು ತನ್ನ ತಲೆಯನ್ನು ತೋರಿಸುತ್ತಾನೆ. ಆಗ ದೈತ್ಯ ವಾಮನನು ಬಲಿ ಚಕ್ರವರ್ತಿಯನ್ನ ಪಾತಾಳಕ್ಕೆ ತಳ್ಳುತ್ತಾನೆ. ಪರಶುರಾಮಾವತಾರ. ಮಹಾವಿಷ್ಣುವು ಜಮದಗ್ನಿ ಹಾಗೂ ರೇಣುಕೆಯರಿಗೆ ಮಗನಾಗಿ ಭೂಲೋಕದಲ್ಲಿ ಜನ್ಮ ತಾಳುತ್ತಾನೆ. ಕಾರ್ತವೀರ್ಯಾರ್ಜುನನೆಂಬ ದುಷ್ಟ ಕ್ಷತ್ರಿಯ ರಾಜ ಅವರ ಆಶ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದಾಗ ಅಲ್ಲಿದ್ದ ಕಪಿಲೆಯನ್ನು ಕಂಡು ತನಗೆ ಕೊಡಬೇಕೆಂದು ಬೇಡಿಕೊಂಡಾಗ ಕೊಡಲಿಲ್ಲವೆಂದು ಯುದ್ಧವನ್ನ ಮಾಡಿ ಜಮದಗ್ನಿಯನ್ನ ಕೊಲ್ಲುತ್ತಾನೆ. ಈ ವಿಷಯ ತಿಳಿದ ಪರಶುರಾಮ ಕೋಪಗೊಂಡು ಮಹಿಷ್ಮತಿ ನಗರಕ್ಕೆ ಹೋಗಿ ಕಾರ್ತವೀರ್ಯಾರ್ಜುನನ ಸಾವಿರ ತೋಳುಗಳನ್ನು ಕತ್ತರಿಸಿಕೊಂಡು 21 ಬಾರಿ ಭೂ ಪ್ರದಕ್ಷಿಣೆಯನ್ನ ಮಾಡಿ ಕ್ಷತ್ರಿಯರನ್ನೆಲ್ಲ ಕೊಂದು ಅವರ ರಕ್ತದಿಂದ ತಂದೆಗೆ ತರ್ಪಣ ಕೊಡುತ್ತಾನೆ. ನಂತರ ಸಮುದ್ರ ರಾಜನಲ್ಲಿಗೆ ಬಂದು ತನಗಿರಲು ಜಾಗವನ್ನು ಕೊಡಬೇಕೆಂದು ಪ್ರಾರ್ಥಿಸುತ್ತಾನೆ. ಆಗ ಸಮುದ್ರ ರಾಜನು, ನೀನು ಎಲ್ಲಿಯವರೆಗೆ ನಿನ್ನ ಪರಶುವನ್ನ ಎಸೆಯುವಿಯೋ ಅಲ್ಲಿಯವರೆಗಿನ ಜಾಗವನ್ನ ನಿನ್ನದಾಗಿಸಿಕೋ ಎಂದು ಹೇಳಿ ಅಂತರ್ಧಾನನಾಗುತ್ತಾನೆ. ಅದರಂತೆ ಪರಶುರಾಮನು ಎಸೆಯುವ ಕೊಡಲಿ ಬಿದ್ದ ಜಾಗವು ಭೂಭಾಗವಾಗಿ ಪರಿವರ್ತನೆಯಾಗಿ ನಮ್ಮ ಈ ತುಳುನಾಡು ಸೃಷ್ಟಿಯಾಗುತ್ತದೆ. ತುಳುವೆರೆಂಕುಲು ತುಳುವೆರೆಂಕುಲು ತುಳುವ ನಾಡುದ ಬಾಲೆಲೆಂಕುಲು ತುಳುವೆರೆಂಕುಲು ತುಳುವೆರೆಂಕುಲು ತುಳುವ ನಾಡುದ ಬಾಲೆಲೆಂಕುಲು ತುಳುವ ಮಣ್ಣಡು ಹುಟ್ಟಿನಂಕುಲು ತುಳುವ ಪೇಚಕ್ಕೆರಡು ಗೊಪ್ಪು ನಕುಲು ತುಳುವೆರೆಂಕುಲು ತುಳುವೆರೆಂಕುಲು ತುಳುವ ನಾಡುದ ಬಾಲೆಲೆಂಕುಲು ಪರಶುರಾಮ ದೇವರು ಒಂದು ಮಲ್ತಿನ ಬಲ ಕಾರ್ಮಿಕ ತಿಂದಿನ ಪುಣ್ಯ ಮಣ್ಣುಗೆ ತುಳುವೆರೆಂಕುಲು ತುಳುವೆರೆಂಕುಲು ತುಳುವ ನಾಡುದ ಬಾಲೆಲೆಂಕುಲು. ರಾಮಾವತಾರ. ಮಹಾವಿಷ್ಣುವು ಶ್ರೀರಾಮನಾಗಿ ದಶರಥ ಮಹಾರಾಜ ಹಾಗೂ ಕೌಸಲ್ಯರಿಗೆ ಪುತ್ರನಾಗಿ ಜನಿಸಿ ಭೂಲೋಕದಲ್ಲಿ ಅನ್ಯಾಯವೆಸಗುತ್ತಿದ್ದ ಅನೇಕ ದುಷ್ಟ ರಾಕ್ಷಸರನ್ನ ಸಂಹಾರ ಮಾಡುತ್ತಾನೆ. ಅಂತೆಯೇ ರಾವಣನನ್ನು ಸಂಹಾರ ಮಾಡಿ ಲೋಕ ಕಲ್ಯಾಣವನ್ನ ಮಾಡುತ್ತಾನೆ. ಭವತಿ ವಿಕ್ಷಾಂದೇಹಿ.
ಸೀತಾಪಹರಣದ ನಂತರ ಶ್ರೀರಾಮಚಂದ್ರನು ರಾಕ್ಷಸ ರಾವಣನೊಂದಿಗೆ ಯುದ್ಧ ಸಾರಲು ತೀರ್ಮಾನಿಸುತ್ತಾನೆ. ಅದರಂತೆ ತನ್ನ ಭಂಟ ಹನುಮಂತನ ಸಹಾಯದಿಂದ ಕಿಷ್ಕಿಂಧಾಪುರಾಧೀಶ ಸುಗ್ರೀವನನ್ನ ಭೇಟಿ ಮಾಡಿ ರಾವಣ ಸಂಹಾರಕ್ಕಾಗಿ ಸಹಾಯ ಹಸ್ತವನ್ನ ಚಾಚುತ್ತಾನೆ. ಗರ್ಭದಲ್ಲಿ ಶ್ರೀಕೃಷ್ಣನಾಗಿ ಜನಿಸಿ ಅನೇಕ ದುಷ್ಟ ರಾಕ್ಷಸರನ್ನ ಸಂಹಾರ ಮಾಡುತ್ತಾನೆ. ಊತನಿ, ಕಂಸ, ಜಾರಸಂಧ, ಶಿಶುಪಾಲ ಮುಂತಾದ ದೈತ್ಯರ ಅಂತ್ಯಕ್ಕೆ ಕಾರಣನಾಗಿ ಸಾಮಾನ್ಯ ಜನಕ್ಕೆ ಕ್ಷೇಮವನ್ನ ತಂದುಕೊಟ್ಟು ವೈದ್ಯಾಂತಕನಾಗುತ್ತಾನೆ. ಅಧರ್ಮಿಗಳಾದ ಕೌರವರ ಗರ್ವಭಂಗವನ್ನ ಮಾಡಿ ಸತ್ಯನಿಷ್ಠರಾದ ಪಾಂಡವರ ರಕ್ಷಣೆ ಮಾಡುತ್ತಾನೆ. ಅದರ ಮುಖಾಂತರ ಕೌರವರ ನಾಶ ಮಾಡಿ ಅಧರ್ಮವನ್ನ ಹೋಗಲಾಡಿಸಿ ಧರ್ಮವನ್ನ ಸಂರಕ್ಷಿಸುತ್ತಾನೆ. ಬೌದ್ಧಾವತಾರ ಮಹಾವಿಷ್ಣು ಗೌತಮ ಹಾಗೂ ಮಾಯಾದೇವಿಯ ಗರ್ಭದಲ್ಲಿ ಪುತ್ರನಾಗಿ ಕೋಸಲ ರಾಜ್ಯದಲ್ಲಿ ಜನ್ಮ ತಾಳುತ್ತಾನೆ. ತನ್ನ ಶಾಂತಿ ಮಂತ್ರದಿಂದ ಧರ್ಮ ಸಂಸ್ಥಾಪನೆ ಮಾಡುತ್ತಾನೆ. ಅನೇಕ ದುಷ್ಟರ ಮನ ಪರಿವರ್ತನೆ ಮಾಡಿ ಅವರನ್ನ ಸಮಾಜದ ಉತ್ತಮ ವ್ಯಕ್ತಿಗಳನ್ನಾಗಿಸುತ್ತಾನೆ. ಹೀಗೆ ಅಹಿಂಸಾ ಮಾರ್ಗವನ್ನ ಅನುಸರಿಸಿ ಸುಜನರ ರಕ್ಷಣೆಯನ್ನ ಮಾಡಿದ್ದಾನೆ. ನಾನು ತಿಳಿದ ಅಷ್ಟಾಂಗ ಮಾರ್ಗವನ್ನ ನಾನು ನಿಮಗೆ ಹೇಳಬಲ್ಲೆ, ಆದರೆ ಆ ಮಾರ್ಗದಲ್ಲಿ ನೀವೇ ನಡೆಯಬೇಕು. ನಾನು ವಿಮೋಚಕನಲ್ಲಿ ನಾನು ಮಾರ್ಗದರ್ಶಕ, ನಿನಗೆ ನೀನೇ ಬೆಳಕಾಗು. ಕಲ್ಕಿ ಅವತಾರ ಲೋಕದಲ್ಲಿ ಅಧರ್ಮ ಹೆಚ್ಚಿದಾಗ ಸುಜನರನ್ನು ಎತ್ತಿ ಹಿಡಿದು ದುರ್ಜನರನ್ನು ದಮನಗೊಳಿಸುವುದರ ಮೂಲಕ ಧರ್ಮ ಸಂಸ್ಥಾಪನೆಗೆ ಪರಮಾತ್ಮನು ಬೇರೆ ಬೇರೆ ರೂಪದಲ್ಲಿ ತೆರೆಗಿಳಿಯುತ್ತಾನೆ. ಅದರಲ್ಲಿ ಕಲ್ಕಿ ಅವತಾರವೂ ಒಂದು. ಯ
यदा यदा हि धर्मस्य ग्लानिर्भवति भारत अभ्युत्थानम् अधर्मस्य तदात्मानं सृजाम्यहम् परित्राणाय साधूनां विनाशाय च दुष्कृतां धर्म संस्थापनार्थाय संभवामि युगे युगे ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಬೆಳ್ತಂಗಡಿ ಸಂಘದ ಈ ದಶಾವತಾರ ಆಖ್ಯಾನ ಬಹಳ ಸೊಗಸಾಗಿ ಅಷ್ಟೇ ಮನೋಜ್ಞವಾಗಿ ನಮ್ಮನ್ನೆಲ್ಲ ಮನ ತಟ್ಟಿದೆ. ಅವರಿಗೆ ಮಹಾಮಂಡಲದ ವತಿಯಿಂದ, ನಮ್ಮೆಲ್ಲರ ಸಮಾಜ ಬಾಂಧವರ ವತಿಯಿಂದ, ಅದ್ಭುತ ಕರತಾಡನದೊಂದಿಗೆ ಎಲ್ಲರೂ ದಯವಿಟ್ಟು ಚಪ್ಪಾಳೆಯನ್ನು ಹೊಡೆಯುವುದರೊಂದಿಗೆ ಅವರನ್ನು ಅಭಿನಂದಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ದಯವಿಟ್ಟು ಅವರನ್ನು ಅಭಿನಂದಿಸಲು ನಮ್ಮ ಮಂಗಳೂರು ಸಂಘದ ಅಧ್ಯಕ್ಷರಾದಂಥ ಶ್ರೀ ಕೆ ಹರ್ಷಕುಮಾರ್ ಅವರು, ಹಾಗೆಯೇ ನಮ್ಮ ಮಹಾಮಂಡಲದ ಸಕ್ರಿಯ ಸದಸ್ಯರಾದಂಥ ನಂದಿಕೂರ್ ಜನಾರ್ದನ್ ರಾಯರು ವೇದಿಕೆಗೆ ಬರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ರಾಧಣ್ಣನವರು ಕೂಡ ದಯವಿಟ್ಟು ವೇದಿಕೆ ಬರಬೇಕು. ಮುರಳಿಯಣ್ಣ ಮುರಳಿ ಶರ್ಮರು ನಿಟ್ಟೆ ಮಹಾಮಂಡಲದ ವತಿಯಿಂದ ದಯವಿಟ್ಟು ಅರುಣಣ್ಣ ವೇದಿಕೆಗೆ ಬನ್ನಿ. ಬಹಳ ಉತ್ತಮವಾದಂಥ ಕಾರ್ಯಕ್ರಮವನ್ನು ನೀಡಿ ನಮ್ಮನ್ನೆಲ್ಲ ರಂಜಿಸಿದ ಬೆಳ್ತಂಗಡಿ ಸಂಘದ ನಮ್ಮ ಮಹಾಮಂಡಲಕ್ಕೆ ಒಂದು ಸಮಾವೇಶ ಜರುಗಿಸುವರೇ, ಒಂದು ಆಶಯವಾಗಿ ಎಲ್ಲ ವಿಚಾರಗಳಲ್ಲಿ ಕೂಡ ಬಹಳ ಉತ್ಕೃಷ್ಟವಾದಂಥ ವ್ಯವಸ್ಥೆಯಲ್ಲಿ ತೊಡಗಿಸಿಕೊಂಡು, ಎಲ್ಲರನ್ನೂ ತೊಡಗಿಸಿಕೊಂಡು ಬಹಳ ಉತ್ತಮವಾದಂಥ ಎಲ್ಲ ಪ್ರಕಾರಗಳಲ್ಲಿ ಕೂಡ ಬಹಳಷ್ಟು ಅಚ್ಚುಕಟ್ಟತನ ಮತ್ತು ವ್ಯವಸ್ಥಿತವಾದಂಥ ಈ ಸಮಾವೇಶ ಯಶಸ್ವಿಗೊಳ್ಳುವುದಕ್ಕೆ ಪೂರ್ಣ ಪ್ರಮಾಣದ ಸಹಕಾರವನ್ನು ಕೊಟ್ಟಂಥ ಬೆಳ್ತಂಗಡಿ ಸಂಘದ ಎಲ್ಲ ಮಹಾತ್ಮರನ್ನು ಗೌರವಪೂರ್ವಕವಾಗಿ ಮಹಾಮಂಡಲದ ವತಿಯಿಂದ ಅಭಿನಂದಿಸ್ತಾ ಇದ್ದೇನೆ. ಆತ್ಮೀಯರೇ, ಇಷ್ಟು ಹೊತ್ತು ದಶಾವತಾರ ಹೇಳುವಂತಹ ಕಾರ್ಯಕ್ರಮವನ್ನು ನಾವು ಇಲ್ಲಿ ನೀಡಿದ್ದೇವೆ. ಮಾಡಿದಂತಹ ಕಾರ್ಯಕ್ರಮದಲ್ಲಿ ಸಹಜವಾಗಿ ತಪ್ಪು ಒಪ್ಪುಗಳು ಅದೆಷ್ಟೋ ಬಂದಿರಬಹುದು, ಆದರೆ ಆ ತಪ್ಪು ಒಪ್ಪುಗಳನ್ನೆಲ್ಲ ನೀವು ಮನ್ನಿಸಿ ಕಲಾವಿದರೆಲ್ಲರಿಗೂ ಕೂಡ ನಿಮ್ಮ ಪ್ರೀತಿ ಹಾಗೂ ಗೌರವವನ್ನು ತೋರ್ಪಡಿಸಬೇಕು ಅಂತ ಹೇಳುವಂತಹ ವಿನಂತಿಯನ್ನು ಈ ಮೂಲಕ ಮಾಡಿಕೊಳ್ತಾ ಜೋರಾದ ಚಪ್ಪಾಳೆಯೊಂದಿಗೆ ಈ ವೇದಿಕೆಯಲ್ಲಿರುವಂತಹ ಎಲ್ಲ ಕಲಾವಿದರಿಗೂ ಕೂಡ ನಿಮ್ಮ ಆಶೀರ್ವಾದ ಪೂರ್ವಕವಾದಂತಹ ಚಪ್ಪಾಳೆಯನ್ನು ನೀಡಬೇಕು ಅಂತ ಹೇಳುವ ವಿನಂತಿಯನ್ನು ಮಾಡಿಕೊಳ್ತಾ ಶ್ರೀ ಸುಬ್ರಹ್ಮಣ್ಯ ಸ್ಥಾನಿಕ ಬ್ರಾಹ್ಮಣ ಸಭಾ ಬೆಳ್ತಂಗಡಿ ಇದರ ಸಮರ್ಥ ಕಲಾವಿದರಿಗೆ ಈ ದಿನ
ಸುಂದರವಾದಂತಹ ಕಾರ್ಯಕ್ರಮವನ್ನು ನೀಡಲಿಕ್ಕೆ ವೇದಿಕೆಯನ್ನು ಸೃಷ್ಟಿಸಿ ನೀಡಿದಂತಹ ಮಂಗಳೂರಿನ ನಮ್ಮ ಸ್ಥಾನಿಕ ಬ್ರಾಹ್ಮಣ ಮಹಾಮಂಡಲಕ್ಕೆ ಮತ್ತು ಶ್ರೀ ಸುಬ್ರಹ್ಮಣ್ಯ ಸ್ಥಾನಿಕ ಬ್ರಾಹ್ಮಣ ಸಭಾದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ರಜತ ಸಂಭ್ರಮದ ಎಲ್ಲ ಪದಾಧಿಕಾರಿಗಳಿಗೆ ಆತ್ಮೀಯವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹೆಸರು ಹೇಳುವಾಗ ಏನಾದರೂ ತಪ್ಪಾದರೆ ಕ್ಷಮಿಸಬೇಕು. ಅಲ್ಲಿ ಒಂದು ಮೈಕನ್ನು ತಗೊಳ್ತೇವೆ ನಾವು, ಆ ಮೈಕ್ನಲ್ಲಿ ನಿಮ್ಮ ಹೆಸರನ್ನು ನೀವೇ ಹೇಳಿಕೊಳ್ಳಬೇಕು. ಈಗ ಮತ್ಸ್ಯ ಅವತಾರ, ಮೊದಲಿಗೆ ಮತ್ಸ್ಯ ಅವತಾರ ಮಾಡಿದವರು ಮುಂದಕ್ಕೆ ಬರಬೇಕು. ಮತ್ಸ್ಯ ಅವತಾರವನ್ನು ನಿರ್ವಹಿಸಿದವರು ಸೀತಾಲಕ್ಷ್ಮಿ ಅವರು, ಅಭಿನಂದನೆಗಳು ಸೀತಾಲಕ್ಷ್ಮಿ ಅವರಿಗೆ. ಕೂರ್ಮಾವತಾರ, ಕೂರ್ಮಾವತಾರವನ್ನು ನಿರ್ವಹಿಸಿದವರು ವೈಭವ್, ವೈಭವ್ ಜೋರಾದ ಚಪ್ಪಾಳೆಯೊಂದಿಗೆ ವೈಭವಿಗೆ ನಿಮ್ಮ ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದಾನೆ. ವರಾಹಾವತಾರ, ವರಾಹಾವತಾರದಲ್ಲಿ ನಮ್ಮನ್ನ ರೂಪ ನನಗೆ ಗುರ್ತವೇ ಸಿಗಲಿಲ್ಲ, ರೂಪಾ ಮಧುಸೂದನ. ಅದೇ ರೀತಿ ನರಸಿಂಹಾವತಾರದಲ್ಲಿ ನಮ್ಮನ್ನ ರಂಜಿಸಿದವರು. ಎನಿ ಗೆಸ್? ನೀನೆಂತ ಹೇಳುದು ಸುಮ್ಮನೆ ಆಗ ನೋಡಿ. ಸುಷ್ಮಾ ಧರ್ಮಸ್ಥಳ ಅಭಿನಂದನೆಗಳು. ವಾಮನಾವತಾರ, ನಾನು ಬಿ ಕೆ ಧನಂಜಯ ರಾವ್, ಮತ್ತೊಂದು ಸಣ್ಣ ವಾಮನರಿದ್ದಾರೆ. ಎದುರ್ವಾ ಅರವಿಂದ ಜೋರಾದ ಚಪ್ಪಾಳೆ. ಪರಶುರಾಮ, ಅಮೋಘ ಚಾರ್ಮಾಡಿ. ಶ್ರೀರಾಮಚಂದ್ರ, ಶ್ರೀಕೃಷ್ಣ ಪರಮಾತ್ಮ ಶ್ರೀರಾಮಚಂದ್ರರಾಗಿದ್ದಾನೆ. ಕೃಷ್ಣ ಅವರು ಇವತ್ತು ರಾಮನಾಗಿದ್ದಾರೆ. ಜೋರಾದ ಚಪ್ಪಾಳೆ. ಸೀತೆ, ದಿಶಾ ಕೃಷ್ಣ ದಿಶಾ, ಅದಕ್ಕೆ ಹನುಮಂತ, ಅದೊಂದು ಫೋಟೋ ಚಂದ ಬರ್ತದಾಗ ಹನುಮಂತ. ಪವನ್ ಚಾರ್ ಮಾಡಿ, ಲಕ್ಷ್ಮಣ, ಕಿರಣ್ ಕಿಲ್ಲೂರ್. ಮಹಾವಿಷ್ಣುವಾಗಿ ಆ ಬೌದ್ಧಾವತಾರದಲ್ಲಿ ಸಹಕರಿಸಿದವರು ನಿತಿನ್ ಚಾರ್ಮಾಡಿ. ಬಿಕ್ಕುಗಳಾಗಿ ಸಹಕರಿಸಿದವರು ಅಶ್ವತ್. ಒಂದ್ ನಿಮಿಷ ನಿಲ್ಲಿ, ಇನ್ನೂ ಇದ್ದಾರೆ ಬಿಕ್ಕುಗಳು. ಪ್ರಭಾ, ಅಖಿಲ, ಒಟ್ಟಿಗೆ ನಿಲ್ಲಿ. ದೇವಿ ಪ್ರಸಾದ್ ಕಿಲ್ಲೂರ್ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದಿಸಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಇನ್ನು ಮುಂದಕ್ಕೆ ಬಹಳ ಮುಖ್ಯವಾದಂತಹ ಕಲ್ಕಿ ಅವತಾರ. ಸ್ವಾತಿ ವಿಶ್ವಜಿತ್ ಧರ್ಮಸ್ಥಳ ವಲಯ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದಿಸಬೇಕು. ಈಗ ಮಹಾವಿಷ್ಣು ನಿತಿನ್, ನಮ್ಮ ಯುವ ವೇದಿಕೆಯ ಕಾರ್ಯದರ್ಶಿ ನಿತಿನ್ ಧರ್ಮಸ್ಥಳ. ಈಗ ಸಣ್ಣ ಕೃಷ್ಣ, ಶ್ರೀಕೃಷ್ಣ ಹೆಸರು ಸಂಕಲ್ಪ್ ಯಶೋದೆ, ಸ್ವರ್ಣಗೌರಿ, ಲಕ್ಷ್ಮೀನಾರಾಯಣ ರಾವ್. ದೊಡ್ಡ ಕೃಷ್ಣ, ದೃಶ್ಯ, ಉಜಿರೆ. ನಂತರ ರಕ್ಕಸರು ಪಂಚೇಶ್, ಟೀಪಾಯ್ ಪಂಚೇಶ್, ಮಧುಸೂದನ್, ವಿಶ್ವನಾಥ್ ಮತ್ತು ಶಂಕರ ನಾರಾಯಣ ಬಂಗಾಡಿ. ನಂತರ ಡ್ಯಾನ್ಸರ್ಸ್ ಎಲ್ಲ ನಮ್ಮ ಕಾರ್ಯಕ್ರಮವನ್ನು ಅತ್ಯಂತ ಸುಂದರವಾಗಿಸಿದಂತಹ ಎಲ್ಲ ನೃತ್ಯಗಾತಿಯರು ಮೇಲೆ ನೃತ್ಯವನ್ನಲ್ಲಿ ಅದ್ಭುತವಾದಂತಹ ನೃತ್ಯವನ್ನು ನೀಡಿ ನಮ್ಮ ಈ ಕಾರ್ಯಕ್ರಮವನ್ನು ಸಂಘಟಿಸಿದವರು. ಅರುಣಣ್ಣ ಇವರಿಗೆ ಮೈಕ್ ಕೊಡಿ. ಸುರುವಿನಿಂದ ಕಾವ್ಯ, ನೆಕ್ಸ್ಟ್ ಆದ್ಯ, ಅವನಿ, ರಕ್ಷಿತಾ, ಪೂಜಾ, ಮಧುಶ್ರೀ, ಸುಪ್ರಿಯಾ, ಉಲ್ಲೇಖ, ಅಪೇಕ್ಷಾ, ಸುಹಾಸಿನಿ ನರವಿ, ಸವಿತಾ, ಅಪೂರ್ವ. ಅಭಿನಂದನೆಗಳು. ಜೋರಾದ ಚಪ್ಪಾಳೆಯೊಂದಿಗೆ ಇವರನ್ನು ಅಭಿನಂದಿಸಬೇಕು ಅಂತ ಕೇಳ್ತಾ ಇದ್ದೇನೆ. ದೇವತೆಗಳು ವತ್ಸಲ ಶಿವಾನಂದರಾವ್,
ವಸಂತ ಪರಮೇಶ್ವರ ರಾವ್, ಮಮತಾ ಧರ್ಮಸ್ಥಳ, ನಾಗರತ್ನ ಕೊಲ್ಲಿಪಾಲ್, ನಿಶಾ ಉಜಿರೆ, ನಿಶಾ ವಿಶ್ವನಾಥ್ ಅಭಿನಂದನೆಗಳು. ಭೂದೇವಿ ಭೂದೇವಿ ಶುಭ ವಿಕಾಸ ರಾವ್, ಶುಭ ವಿಕಾಸ ರಾವ್ ಅಭಿನಂದನೆಗಳು. ಅವರ ಜೊತೆ ರಾವಣನಾಗಿ ಸಹಕರಿಸಿದವರು ವಿಕಾಸ ರಾವ್, ಅವರು ವೇಷ ನಿರ್ವಹಿಸಲಿಲ್ಲ, ಆದರೆ ಸಂಪೂರ್ಣ ನಮಗೆ ರಂಗ ಸಜ್ಜಿಕೆಗೆ ಸಹಕಾರವನ್ನು ನೀಡಿದ್ದಾರೆ. ಮುಂದಕ್ಕೆ ಸನ್ಯಾಸಿಗಳು, ಸನ್ಯಾಸಿಗಳು ವೈಶಾಖ ಧರ್ಮಸ್ಥಳ ಮತ್ತು ಜಯಪ್ರಕಾಶ್ ಉಜಿರೆ. ನಂತರ ಹಿರಾಣ್ಯಾಕ್ಷ, ಹಿರಾಣ್ಯಾಕ್ಷ ಉಮೇಶ್ ರಾವ್ ಕೊಲ್ಲಿಪಾಲು, ಹಿರಣ್ಯಕಶಿಪು, ಹಿರಣ್ಯಕಶಿಪು ದಿನೇಶ್ ಕುಮಾರ್ ಎಂ ಎಸ್. ಹಿರಾಣ್ಯಾಕ್ಷರು ಒಟ್ಟಿಗೆ ನಿಲ್ಲಬೇಕಿಲ್ಲಿ ಎದುರು. ಹಿರಣ್ಯ ಪ್ರಹ್ಲಾದ, ಅದ್ವಿತಿ ಅದ್ವಿತಿ ಬಲಿಚಕ್ರವರ್ತಿ, ಬಲಿಚಕ್ರವರ್ತಿ ಬಲಿಚಕ್ರವರ್ತಿ ಪ್ರಶಾಂತ್ ರಾವ್ ಉಜಿರೆ. ಎಲ್ಲರನ್ನು ಪರಿಚಯಿಸಿದೆ ಅಂತ ತಿಳ್ಕೊಳ್ತೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರಾಮುಖ್ಯವಾಗಿ ನೃತ್ಯ ನಿರ್ದೇಶನವನ್ನು ಮಾಡಿದವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಲ್ಲಿ ಮಲ್ಟಿ ಮೀಡಿಯಾ ವಿಭಾಗದಲ್ಲಿ ಶಿಕ್ಷಕಿಯಾಗಿ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ನೃತ್ಯವನ್ನ ಹೇಳಿಕೊಟ್ಟು ನಿರ್ದೇಶನವನ್ನ ಮಾಡ್ತಾ ಇರುವಂತಹ ಚೈತ್ರ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಇವರು ಪ್ರಧಾನ ನಿರ್ದೇಶಕರಾಗಿ ನಮಗೆ ಸಹಕಾರವನ್ನ ನೀಡಿದ್ದಾರೆ. ಅವರನ್ನ ಆತ್ಮೀಯವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಅದ್ಭುತವಾದಂತಹ ನಿರ್ದೇಶಕಿ. ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಮೊನ್ನೆ ನಡೆದಂತಹ ರಜತ ಸಂಭ್ರಮ ಕಾರ್ಯಕ್ರಮದಲ್ಲಿಯೂ ಕೂಡ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ನಿರ್ದೇಶನವನ್ನ ನೀಡಿ ಸಹಕರಿಸಿದ್ದಾರೆ. ಎರಡು ವಲಯಗಳಿಗೆ ಮತ್ತು ಎರಡೇ ಎರಡು ದಿನಗಳಲ್ಲಿ ನಾವು ಈ ಕಾರ್ಯಕ್ರಮವನ್ನ ಸಂಘಟಿಸುವಲ್ಲಿ ಚೈತ್ರ ಅವರು ವಿಶೇಷವಾದಂತಹ ಮುತುವರ್ಜಿಯನ್ನೇ ವಹಿಸಿಕೊಂಡು ನಮಗೆ ನಿರ್ದೇಶನವನ್ನ ನೀಡಿದ್ದಾರೆ. ಆದರೆ ಈ ನಿರ್ದೇಶಕರ ಜೊತೆ ಸಹ ನಿರ್ದೇಶಕರಾಗಿ ಈ ಕಾರ್ಯಕ್ರಮದ ಹಿಂದೆ ಸಂಪೂರ್ಣ ಬಲವನ್ನ ತುಂಬಿದವರು ಸೀತಾಲಕ್ಷ್ಮಿ ದಿನೇಶ್ ಕುಮಾರ್ ಮತ್ತು ಕಾವ್ಯ, ಮತ್ತು ಕಾವ್ಯ ಕಾವ್ಯ ಇವರೆರಡು ಜನರು ಬಹಳಷ್ಟು ಶ್ರಮವನ್ನ ವಹಿಸಿದ್ದಾರೆ. ಅವರಿಗೂ ಕೂಡ ವಿಶೇಷವಾದಂತಹ ಅಭಿನಂದನೆಗಳನ್ನ ಪ್ರೀತಿಯನ್ನ ತೋರ್ಪಡಿಸ್ತೇನೆ. ಅದೇ ರೀತಿ ಲಕ್ಷ್ಮೀನಾರಾಯಣ ರಾವ್ ಅವರು ಕೂಡ, ಸಾರಿ ಸ್ವರ್ಣಗೌರಿ ಲಕ್ಷ್ಮೀನಾರಾಯಣ ರಾವ್ ಅವರು ಕೂಡ ನಮಗೆ ಸಹಕಾರವನ್ನ ನೀಡಿದ್ದಾರೆ. ಅಭಿನಂದನೆಗಳು. ನಾವು ಕಳೆದ ಕೆಲವು ಎರಡು ದಿನಗಳಿಂದ ಇಷ್ಟು ಜನ ನಮಗೆ ಊಟೋಪಚಾರದ ವ್ಯವಸ್ಥೆಯನ್ನ ಮಾಡಿ ಸಹಕರಿಸಿದವರು ಸರೋಜಾ ಸಚ್ಚಿದಾನಂದರಾವ್ ದಂಪತಿಗಳು ನಮಗೆ ಎಲ್ಲ ಸಹಕಾರವನ್ನ ನೀಡಿದ್ದಾರೆ. ಅವರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ.